ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಿದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋನ ತಡ ಮಾಡೋದು ಬೇಡ. ಇವತ್ತು ನಾನು ಯಾವ ಒಂದು ವೀಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಎಲ್ರಿಗೂ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೌದು, ನಾನಿವತ್ತು ನಿಮ್ಮ ಹತ್ರ ನನ್ನ ಮಗಳ ಒಂದು 3ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಸಿಂಪಲಾಗಿ ಮಾಡಿದ್ವಿ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ದರೆ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಏನು ತುಂಬ ಏನು ಜೋರಾಗಿ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆ ವಿಡಿಯೋ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇವತ್ತು ಪ್ರಿಪ್ರೇಷನ್ದು ಒಂದೊಂದು ಕ್ಲಿಪ್ ಇದೆ, ಅದನ್ನು ಕೂಡ ಈ ವಿಡಿಯೋದೆಲ್ಲ ಆ್ಯಡ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ನೋಡಿಕೊಂಡು ಬನ್ನಿ. ಹಾಗೆಯೇ ನಿಮಗೆ ಆ ವಿಡಿಯೋನ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಮರೀದೇ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಸಿಂಪಲ್ಲಾಗಿ ಮನೆಯಲ್ಲೇ ಬರ್ತ್ಡೇ ಡೆಕೋರೇಷನನ್ನು ಮಾಡ್ಕೊಂಡಿದ್ವಿ, ಬೆಲೂನ್ ಆರ್ಚನ್ನು ಮಾಡಿಬಿಟ್ಟು. ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಬೆಲೂನ್ ಆರ್ಚ್ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಈ ರೀತಿಯಾಗಿ ಒಂದು ಬರ್ತ್ಡೇ ಬ್ಯಾನರನ್ನು ಹಾಕಿದ್ವಿ ಅಲ್ಲಿ, ಅದ್ರ ಪಕ್ಕದಲ್ಲಿ ನಂಬರ್ 3 ಹಾಕಿದ್ವಿ, ಯಾಕಂತಂದರೆ ಅವ್ರದ್ದು 3 ಇಯರ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ. ನೋಡಿ, ಫೈನಲಾಗಿ ಈ ರೀತಿಯಾಗಿ ಬಂದಿದೆ, ಆಲ್ಮೋಸ್ಟ್ 90% ಆಗಿದೆ. ಸ್ವಲ್ಪ ಕೇಕು, ಟಿಫೈ, ಲೈಟ್ ಡೆಕೋರೇಷನ್ ಮಾಡಬೇಕು. ನೋಡೋಣ ಇವಾಗ ಸೆಲೆಬ್ರೇಷನ್ ಯಾವ ರೀತಿಯಾಗಿತ್ತು ಅಂತಂದ್ಬಿಟ್ಟು. ಕೇಕನ್ನು ನಾವು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಪಿಂಕ್ ಕಲರನ್ನೇ ಇಷ್ಟ, ಹಾಗಾಗಿ ಪಿಂಕ್, ಗ್ರೀನ್, ವೈಟ್ ಕಾಂಬಿನೇಷನಲ್ಲಿ ಕೇಕನ್ನು ಮಾಡಿಸಿದ್ವಿ. ಈ ರೀತಿಯಾಗಿತ್ತು ಕೇಕು. ನೀವು ಡೆಕೋರೇಷನನ್ನು ನೋಡ್ತಾ ಇರ್ಬೋದು, ಇವಾಗ ಫೈನಲಿ ಈ ರೀತಿಯಾಗಿ ಮಾಡಿದ್ವಿ. ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಬಲೂನ್ ಆರ್ಚನ್ನು ಮಾಡಿದ್ವಿ. ಆಲ್ಮೋಸ್ಟ್ ಅವ್ರ ಡ್ರೆಸ್ಸು ಕೂಡ ಅದೇ ಕಾಂಬಿನೇಷನಲ್ಲಿದೆ, ಹಾಗಾಗಿ ನೋಡ್ತಾ ಇರ್ಬೋದು. ನನ್ನ ಮಗಳು ಈಗ ರೆಡಿಯಾಗಿ ಕೂತಿದ್ದಾಳೆ, ಅವಳು ಕೇಕನ್ನು ಕಟ್ ಮಾಡಲಿಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ, ನೋಡ್ತಾ ಇರ್ಬೋದು ನೀವು. ಈ ವಿಡಿಯೋನ ಕೂಡ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ಯಾಕಂತಂದರೆ ನಿಮಗೂ ಕೂಡ ಬೋರ್ ಆಗಬಾರ್ದು. ಹಾಗಾಗಿ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ, ಯಾಕಂತಂದರೆ ಇವಾಗ ನೋಡಬಹುದು ನೀವೇ ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದ ಈ ಸಲ ಬರ್ತ್ಡೇಗೆ ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ, ಮನೆಯವರೇ ಮಾಡಿದ್ವಿ. ನನ್ನ ಹಸ್ಬೆಂಡ್ ಮತ್ತು ನಾನು ಅವಳಿಗೆ ಕೇಕ್ ಕಟ್ ಮಾಡ್ಸೋಣ ಅಂತಂದ್ಬಿಟ್ಟು ಬಂದು ಕೂತ್ಕೊಂಡ್ವಿ. ಅವಳಿಗೆ ನಾವು ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡ್ಸೋದು ಇಷ್ಟ ಇರಲಿಲ್ಲ, ಯಾಕಂತಂದ್ರೆ ಅವಳೇ ಕೇಕ್ ಕಟ್ ಮಾಡಬೇಕಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ನನ್ನ ಕೈ, ಅವ್ರ ಪಪ್ಪನ ಕೈ, ಇಬ್ಬರು ಕೈಯನ್ನೂ ಕೂಡ ಮುಟ್ಬೇಡಿ ಮುಟ್ಬೇಡಿ ಅಂತಲೇ ಹೇಳ್ತಾಯಿದ್ಲು. ಸೊ ಫೈನಲಿ ಅವಳು ಒಬ್ಳೇ ಕೇಕನ್ನು ಕಟ್ ಮಾಡಿದ್ಲು ಸಾರಿ. ನೋಡ್ತಾ ಇರ್ಬೋದು ಕೇಕ್ ಕಟ್ ಮಾಡ್ತಾ ಇದ್ದಾಳೆ, ನಾವು ವಿಶ್ ಮಾಡ್ತಾ ಇದ್ವಿ ಕ್ಲಾಪ್ಸ್ ಮಾಡಿಬಿಟ್ಟು, ಅವಳಿಗೆ ಖುಷಿ ಆಯಿತು. ನೆಕ್ಸ್ಟ್ ಅವಳಿಗೆ ಕೇಕ್ ಕಟ್ ಮಾಡಿ ಆಯಿತು, ಇವಾಗ ಯಾರಿಗೂ ಕೇಕ್ ತಿನ್ನಿಸ್ಬೇಕು ಅನ್ನೋದಕ್ಕಿಂತ ಅವಳೇ ಕೇಕ್ ತಗೊಂಡು ತಿನ್ನಬೇಕು ಅನ್ನೋ ಆತ್ರನೇ ಜಾಸ್ತಿ ಇತ್ತು ಅವಳಿಗೆ. ಆ ಗ್ಯಾಪಲ್ಲಿ ಅವಳೇ ತಗೊಂಡು ತಿಂತಾ ಇದ್ದಾಳೆ, ನೋಡ್ತಾ ಇರ್ಬೋದು ನಿಮಗೆ ನಗು ಬರುತ್ತೆ ವಿಡಿಯೋನ ನೋಡಿದ್ರೆ. ಇವಾಗ ಅವಳೇ ತಿಂತಾ ಇದ್ದಾಳೆ. ಈ ರೀತಿಯಾಗಿತ್ತು ನಮ್ಮದು ಬರ್ತ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ. ನೆಕ್ಸ್ಟ್ ಅವ್ರ ಅಜ್ಜಿ ತಾತನ ಜೊತೆ, ಅವ್ರ ತಾತ ಮೇಲೆ ಕೂರಿಸ್ತಾ ಇದ್ದಾರೆ, ಅವಳು ಕೇಕ್ ತಿನ್ನೋ ಇದರಲ್ಲಿ ಕೇಕನ್ನು ತಿನ್ನೋದಕ್ಕೆ ಕಾಯ್ತಾ ಇದ್ದಾಳೆ, ನನಗೆ ಯಾವಾಗ ಕೇಕ್ ಕೊಡ್ತಾರೆ ಅಂತಂದ್ಬಿಟ್ಟು. ನಾವು ಯಾಕಂತಂದರೆ ಅವಳು ಕೇಕ್ ತಿಂದರೆ ಆಗಲ್ಲ ಸ್ವಲ್ಪ, ಹಾಗಾಗಿ ಅವಳಿಗೆ ಕೇಕನ್ನು ಕೊಡೋದನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ. ಬಟ್ ಅವಳು ಈ ರೀತಿಯಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದಾಗ ಅವಳಿಗೆ ಕೇಕ್ ಕಟಿಂಗ್ ಮಾಡೋದು, ಕೇಕ್ ತಿನ್ನೋದಂತಂದರೆ ತುಂಬ ಇಷ್ಟ, ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾಳೆ. ನೋಡ್ತಾ ಇರ್ಬೋದು ಅವಳು ಎಷ್ಟು ಖುಷಿಯಾಗಿ ಇದು ಮಾಡ್ತಾ ಇದ್ದಾಳೆ ಅಂತಂದ್ಬಿಟ್ಟು. ಕೇಕ್ ತಿನ್ನೋದಾಗಿರ್ಬೋದು ತಿನ್ನೋದಾಗಿರ್ಬೋದು ಎರಡನ್ನೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ನಮಗೂ ಕೂಡ ಅವಳ ಖುಷಿನೇ ನಮ್ಮ ಖುಷಿ ಅಲ್ವಾ, ಹಾಗಾಗಿ ನಾವು ಖುಷಿ ಪಡ್ತಾ ಇದ್ವಿ ಅದನ್ನು ನೋಡಿಬಿಟ್ಟು. ಇದು ನನ್ನ ತಮ್ಮ, ಅವನು ಕೇಕ್ ತಿನ್ಸು ಅಂತಂದರೆ ಅವಳೇ ತಿಂತಾ ಇದ್ದಾಳೆ ಕೇಕ್ನ, ನೋಡ್ತಾ ಇರ್ಬೋದು ನೀವು.
ಅವಳು ಆ ಗ್ಯಾಪಲ್ಲಿ ಕೂಡ ಕೇಕ್ ತಿನ್ಲಿಕ್ಕಿತ್ತು. ಮತ್ತೆ ಎಲ್ಲ ಕೊನೆಯ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಒಂದು ದೃಷ್ಟಿ ತೆಗಿತೀವಿ. ಬರ್ತ್ಡೇ ದಿನ ಆಗಿರ್ಬೋದು, ಹಬ್ಬಗಳ ದಿನ ಆಗಿರ್ಬೋದು, ಮಕ್ಕಳಿಗೆ ಆರತಿ ಮಾಡಿ ಈ ರೀತಿಯಾಗಿ ದೃಷ್ಟಿನ ತೆಗಿತೀವಿ. ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕೊನೆಯಲ್ಲಿ ಕೇಕೆಲ್ಲ ಎತ್ತಿಟ್ಬಿಟ್ವಿ. ಅವಳು ಕೇಕ್ ತಿಂತಾಳಂದ್ಬಿಟ್ಟು ಅವಳು ತುಂಬ ಖುಷಿಯಾಗಿ ಅವತ್ತೆಲ್ಲ ಇದೇ ಥರ ಕುಣಿತಾನೆ ಇದ್ಲು. ನೋಡ್ತಾ ಇರ್ಬೋದು ವಿಡಿಯೋನ ನೋಡ್ಕೊಂಡು ಬಂದ್ರಿ ಅಲ್ವಾ. ಎಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಮರಿದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀನಿ ಅಂತ ಭಾವಿಸ್ತೀನಿ. ಹಾಗೆಯೇ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಒಂದು ಉತ್ತೇಜನ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ, ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಉತ್ತೇಜನವನ್ನು ನೀಡುತ್ತೆ ವಿಡಿಯೋನ ಉತ್ತಮವಾದಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.